ಶಿವಾಜಿನಗರ ದಿಂದ ಎಸ್ಕೇಪ್ ಆಗಿದ್ದ ಕೊರೋನಾ ಸೋಂಕಿತ ಶಿವಾಜಿನಗರದಲ್ಲಿ ಹೋಟೆಲ್ ಕ್ವಾರಂಟೈನ್ ಆಗಿದ್ದಂತ ಸೋಂಕಿತ ಎಸ್ಕೇಪ್ ಆಗಿದ್ದ ಆದರೆ ಹೋಟೆಲ್ ಕ್ವಾರಂಟೈನ್ ಇಂದ ತಪ್ಪಿಸಿಕೊಂಡು ಈತ ಓಡಿ ಹೋಗಿದ್ದ ಹೇಗೆ ಅನ್ನೋದೇ ಪ್ರಶ್ನೆ ಬೆಂಗಳೂರಿನಿಂದ ತುಮಕೂರಿನ ಶಿರಾಗೆ ಓಡಿ ಹೋಗಿದ್ದ ಈತ ಶಿರಾದಲ್ಲಿ ಈತನನ್ನ ಹಿಡಿದು ಪರೀಕ್ಷೆಗೆ ಒಳಪಡಿಸಲಾಯಿತು ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಈ ವೇಳೆ ಈತನಿಗೆ ಕೊರೋನಾ ಇರೋದು ದೃಢಪಟ್ಟಿದೆ ಶಿವಾಜಿನಗರದಿಂದ ಎಸ್ಕೇಪ್ ಆಗಿದ್ದ ಕೊರೋನಾ ಸೋಂಕಿತ ಹೇಗೆ ಎಸ್ಕೇಪ್ ಆದ ಅಂತ ಯಾಕಂದ್ರೆ ಕ್ವಾರಂಟೈನ್ ಮಾಡಿದಂತ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಕ್ವಾರಂಟೈನ್ ನಲ್ಲಿ ಇದ್ದರೂ ಕೂಡ ಈತ ಹೇಗೆ ಓಡೋದ ಅಲ್ಲಿ ಹೇಗೆ ಸಿಕ್ಕಾಕೊಂಡ ಆ ಬಗ್ಗೆ ಏನು ಮಾಹಿತಿ ಎಸ್ ಸಭಾ ಈಗಾಗಲೇ ತುಮಕೂರು ಏನೋ ಬೆಂಗಳೂರಿನ ಶಿವಾಜಿನಗರದಲ್ಲಿ ಹೋಮ್ ಕ್ವಾರಂಟೈನ್ ನಲ್ಲಿ ಇದ್ದಂತಹ ವ್ಯಕ್ತಿ ಅಲ್ಲಿಂದ ಎಸ್ಕೇಪ್ ಹಾಕೊಂಡು ಶಿರಾನಗರಕ್ಕೆ ಬಂದಿದ್ದ ಶಿರಾನಗರದ ಕೋಟೆ ರಸ್ತೆಯಲ್ಲಿರುವ ಒಂದು ಮಸೀದಿಯಲ್ಲಿ ಕಳೆದ ಒಂದು 7-8 ದಿನಗಳಿಂದ ತಂಗಿದ್ದ ಅಂತ ಹೇಳಲಾಗ್ತಾ ಇದೆ ಆದ್ರೆ ಹೋಮ್ ಕ್ವಾರಂಟೈನ್ ನಲ್ಲಿ ಇದ್ದಾಗಲೇ ಆತನನ್ನ ಏನು ರಕ್ತದ ಮಾದರಿಯನ್ನ ಏನು ಲ್ಯಾಬ್ ಕಳಿಸಲಾಗಿತ್ತು ಅದರ ವರದಿ ಪಾಸಿಟಿವ್ ಬಂದಿದೆ ಅಂತ ಬೆಂಗಳೂರು ಮೂಲದಿಂದಲೇ ತಡೆಪಟ್ಟಿದೆ ಹಾಗಾಗಿ ಅವನು ಇಲ್ಲಿ ಅಂದ ಶಿರಾದ ಕೋಟೆ ರಸ್ತೆಯಲ್ಲಿ ಮಸೀದಿಯಲ್ಲಿ ಇರೋದು ಖಚಿತಪಡಿಸಿಕೊಂಡಿದ್ದಾರೆ ಆ ನಂತರ ತುಮಕೂರು ಜಿಲ್ಲಾಡಳಿತ ಮತ್ತು ತುಮಕೂರು ಜಿಲ್ಲಾಸ್ಪತ್ರೆಯ ಎಲ್ಲ ಅಧಿಕಾರಿಗಳು ಹೋಗಿ ಅವರನ್ನ ಏನು ಹಿಂಬಾಲಿಸಿಕೊಂಡು ಅವನನ್ನ ಹಿಡಿದಿರುವಂತದ್ದು ಮತ್ತೆ ನಿನ್ನೆ ರಾತ್ರಿಯಿಂದ ಅವರನ್ನ ಕರೆದುಕೊಂಡು ಬಂದು ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಐಸೋಲೇಷನ್ ಇಟ್ಟು ಅವರಿಗೆ ಚಿಕಿತ್ಸೆ ನೀಡ್ತಾ ಇದ್ದಾರೆ ಸಭಾ ಬಟ್ ಇವರಿಗೆ ಕ್ವಾರಂಟೈನ್ ಅಲ್ಲಿ ಇಟ್ಟ ಸಂದರ್ಭದಲ್ಲಿ ತೀವ್ರ ನಿಗಾ ಇರಿಸಲಾಗುತ್ತಲ್ವಾ ಕಾವಲು ಕಾಯಲಾಗಿರುತ್ತಲ್ವಾ ಹೇಗೆ ಓಡ್ ಬಂದ ಈತ ಮಂಜುನಾಥ್ ಹೌದು ಅದೇ ಈಗ ನಮ್ಮನ್ನೆಲ್ಲ ಕಾಡ್ತಾ ಇರುವಂತ ಒಂದು ಪ್ರಶ್ನೆ ಆಗಿದೆ ಅಷ್ಟು ಕಟ್ಟುನಿಟ್ಟಿನ ಅವನು ಪೊಲೀಸ್ ಕಾವಲು ಇದ್ರೂ ಕೂಡ ಯಾವ ರೀತಿಯಿಂದ ಅವರು ತಪ್ಪಿಸಿಕೊಂಡು ಬಂದ ಎನ್ನುವಂಥದ್ದು ಕೂಡ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಆದ್ರೂ ಅಲ್ಲಿರುವಂತಹ ಸಂಖ್ಯೆ ಟೋಟಲ್ ಕ್ವಾರಂಟೈನ್ ಅಲ್ಲಿ ಎಷ್ಟು ಜನ ಇದ್ರು ಅವರ ಹಾಕಿದಾಗ ಮತ್ತೆ ಹೆಸರನ್ನು ನೋಡಿದಾಗ ಈತ ಅಲ್ಲಿಂದ ತಪ್ಪಿಸಿಕೊಂಡಿರುವಂತದ್ದು ಗೊತ್ತಾಗಿತ್ತು ಹುಡುಕಾಟ ಕೂಡ ಎಲ್ಲ ಕಡೆ ನಡೀತಾ ಇತ್ತು ಆದ್ರೆ ಸಿಕ್ಕಿದ್ದ ಕೊನೆಯದಾಗಿ ಶಿರಾದಲ್ಲಿ ಆತ ಇದ್ದಾನೆ ಎನ್ನುವಂತ ಒಂದು ಮಾಹಿತಿ ಏನು ಖಚಿತವಾಯಿತು ಆ ನಂತರ ಆತನ ರಿಪೋರ್ಟ್ ಕೂಡ ಪಾಸಿಟಿವ್ ಬಂದಿರುವಂತ ಏನು ತುಮಕೂರು ಏನು ಜಿಲ್ಲಾಸ್ಪತ್ರೆ ಜಿಲ್ಲಾಡಳಿತ ಖಚಿತಪಡಿಸಿಕೊಟ್ಟು ಆ ನಂತರ ಅವನನ್ನ ಈಗಾಗಲೇ ಅವನನ್ನ ಪತ್ತೆ ಹಚ್ಚಿ ಅವನ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಸಭಾ ಧನ್ಯವಾದ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ